ಗುಡ್ ಮಾರ್ನಿಂಗ್. ನೀವು ರಾತ್ರಿ ಫ್ರೆಶ್ ಅಪ್ ಆದ್ಮೇಲೆ ಭೇಟಿ ಆಗೋಣ ಅಂತ ಹೇಳಿದ್ದೆ, ಬಟ್ ಭೇಟಿ ಆಗಿಲ್ಲ. ಹುಡುಗೆಲ್ಲ ಸ್ನೇಹಿತರು ಸುಸ್ತಾಗಿದ್ರು, ಸರಿಗೆ ಒಂದು ಸಣ್ಣ ಫೈರ್ ಕ್ಯಾಂಪ್ ಪಾರ್ಟಿ ಮಾಡಿದ್ವಿ, ಹೀಗಾಗಿ ರಾತ್ರಿ ಲೇಟ್ ಆಯಿತು. ಸೊ ಈಗ ಬೆಳಗ್ಗೆ ಎದ್ದು ಇಲ್ಲಿ ವಿರೂಪಾಕ್ಷ ಟೆಂಪಲ್ ಇದೆ, ಅದು ಪುರಾತನ ಕಾಲದ್ದು, ಅದು ವಿಗ್ರಹ ಇಲ್ಲ ಅಂತ ಹೇಳ್ತಾರೆ, ಇಟ್ಸ್ ಮಾನ್ಯುಮೆಂಟ್ ಥರ. ಅಲ್ಲಿ ಹೋಗ್ತಾ ಇದ್ದೀವಿ, ಆಮೇಲೆ ಹಾಗೆ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ರೆಡಿ 6:30, ಬಟ್ ಇವತ್ತು ಕ್ಲೌಡಿ ಇದೆ, ಡೌಟ್ ಅನ್ಸುತ್ತೆ. ನೋಡಿ ಈ ಥರ ಇದೆ ವೆದರ್ ಈಗ, ಅದರೆಲ್ಲ ಇನ್ನು ಮಂಜು ಹಾಗೆ ಇದೆ. ಸೊ ಸನ್ರೈಸು ಡೌಟು ಅಂತ ಅನಿಸುತ್ತೆ. ಸೊ ಇದೇ ನಾವು ಪಲ್ಲವಿ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ದು, ಇಲ್ಲಿ ನೋಡಿ ಗಾಡಿಗಳು. ಸೊ ಇಲ್ಲಿ ಹಾಗೆ ವಾಕ್ ಆದಂಗೂ ಆಗುತ್ತೆ, ಅದು ಟೆಂಪಲ್ಗೆ ಹೋದಂಗೂ ಆಗುತ್ತೆ ಅಂಥೇಳಿ ಯು ಆರ್ ಟೇಕಿಂಗ್ ಅರ್ಲಿ ಮಾರ್ನಿಂಗ್ ವಾಕ್. ಸೊ ಬನ್ನಿ ವಿರೂಪಾಕ್ಷ ಟೆಂಪಲ್ ತೋರಿಸ್ತೀನಿ. ಗಾಂಡಿಕೋಟ ಫೋರ್ಟ್ಗೆ ಎಂಟ್ರಿ ಆಗಿದ್ದೀವಿ. ನೋಡಿ ಭಾಳ ಹಳೆ ಫೋರ್ಟ್ ಇದು. ಇದ್ರ ಒಳಗಡೆ ಆಲ್ರೆಡಿ ಹಳ್ಳಿಯವರು ವಾಸವಾಗಿದ್ದಾರೆ, ಕಂಪ್ಲೀಟ್ ಹಳ್ಳಿ ಜನ ಇದನ್ನೇ ಮನೆ ಅಂದರೆ ಊರು ಮಾಡ್ಕೊಂಬಿಟ್ಟಿದ್ದಾರೆ ಈ ಫೋರ್ಟ್ನ. ಸೊ ಫೋರ್ ವೀಲರ್ಸ್ ಎಲ್ಲ ಆಚೆ ಕಡೆ ಪಾರ್ಕ್ ಮಾಡ್ಬೋದು, ಬರೀ ಟೂ ವೀಲರ್ ಮಾತ್ರ ಅಲೋಡು. ಸೊ ಇದು ಎಂಟ್ರೆನ್ಸು. ಸೊ ಇದು ಎಂಟ್ರಿ ಆದರೆ ಊರಿಗೆ ಎಂಟ್ರಿ ಆದಂಗೆ, ಅಂದರೆ ಫೋರ್ಟ್ ಒಳಗಡೆ ಈ ಫೋರ್ಟ್ನೇ ಒಂದು ಊರು ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ ಜನ. ಇದು ಆಗಿನ ಕಾಲದ್ದು ಜೈಲು, ನಮ್ಮ ಸೆಂಟ್ರಲ್ ಜೈಲ್ ಇದ್ದಂಗೆ ಆಗಿನ ಕಾಲದ ಜೈಲು. ಇಲ್ಲಿ ಬಂದಿಗಳನ್ನ ಇಡ್ತಾ ಇದ್ರಂತೆ. ಈಗೆಲ್ಲ ಪಾಳು ಬಿದ್ದಿದೆ ಇದು. ಇದು ವಿರೂಪಾಕ್ಷ ಟೆಂಪಲ್ಲು ಅಂದರೆ ಈಗಿನ ಈ ಟೆಂಪಲ್ ಎಲ್ಲ ಆಲ್ರೆಡಿ ಪಾಳು ಬಿದ್ದಿದೆಯಂತೆ. ಅಲ್ಲಿ ಪೂಜೆ ಪುರಸ್ಕಾರ ಏನು ನಡೆಯಲ್ಲ, ಅಂದರೆ ವಿಗ್ರಹನೇ ಇಲ್ಲವಂತೆ. ಸೊ ಇದು ಹಿಸ್ಟ್ರಿನೇ ಬೇರೆ ಥರ ಇದೆ, ಬರೀ ಮಾನ್ಯುಮೆಂಟ್ ಅಷ್ಟೇ ಇದು. ಸಾರಿ, ನಾನು ವಿರೂಪಾಕ್ಷ ಟೆಂಪಲ್ ಅಂತಂದೆ, ಅದು ಆ ಕಡೆ ಅಂತೆ. ಇದು ಮಾಧುರಾಯ ಟೆಂಪಲ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾಧುರಾಯ ಟೆಂಪಲ್ ಅಂತ. ಎಷ್ಟು ಒಳ್ಳೆ ದೇವಸ್ಥಾನ, ಆದರೆ ಪಾಳು ಬಿದ್ದಿದೆ, ಅದೇ ಬೇಜಾರಾದ ನೋಡೋಕ್ಕೆ. ಅಂದರೆ ಒಳಗಡೆ ದೇವರೇ ಇಲ್ಲ, ಕಟ್ಟೆ ಖಾಲಿ ಇದೆ. ಬಟ್ ವೆರಿ ಬ್ಯೂಟಿಫುಲ್ ಟೆಂಪಲ್, ಕಾರ್ವಿಂಗ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಬಟ್ ಮೇಂಟೆನೆನ್ಸ್ ಇಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಅನ್ಸುತ್ತೆ. ಸೊ ಆ ಥರ ಇದೆ ಟೆಂಪಲ್ ಇದು. ಇಲ್ಲಿ ಮುಸ್ಲಿಮ್ಸ್ ಆಳ್ತಾ ಇದ್ದಂತೆ ಮುಂಚೆ, ಅಂದರೆ ಹಿಂದೂಗಳಿದ್ದಾಗ ಆದಮೇಲೆ ಮುಸ್ಲಿಮ್ಸು ಟೇಕ್ ಓವರ್ ಆದಮೇಲೆ ಇದ್ರೆ ಎಲ್ಲ ಪಾಳು ಬಿದ್ದಿದೆ, ಎಲ್ಲ ಒಡೆದಾಕಿದ್ದಾರೆ. ದೊಡ್ಡ ಫೋರ್ಟ್ ಇದೆ ಈ ಟೆಂಪಲ್ ಸುತ್ತ, ಒಂದು ದೊಡ್ಡ ಫೋರ್ಟ್ ಇದೆ ನೋಡ್ಬೋದು. ಆ ಕಡೆ ಎಲ್ಲ ಹೋಗ್ಲಿಕ್ಕಾಗಲ್ಲ, ಅಂದಷ್ಟು ಫೆಸಿಲಿಟಿ ಇಲ್ಲ. ರೋಡ್ ರಸ್ತೆ ಆಗಲಿ ಮತ್ತೊಂದಾಗಲಿ ಎಲ್ಲ ಊರುಗಳಾಗಿದ್ದಾವೆ. ಸೊ ಮೇಂಟೆನೆನ್ಸ್ ಇಲ್ಲ. ಸೊ ಅಲ್ಲ, ಆ ಕಡೆ ಒಂದು ಮಸೀದಿ ಬೇರೆ ಇದೆ, ಹೀಗಾಗಿ ಇದಷ್ಟು ಮೇಂಟೆನೆನ್ಸ್ ಇಲ್ಲ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ಬೇಕಷ್ಟೆ. ದೇವರಿಲ್ದಿರೋ ದೇವಸ್ಥಾನ ಇದು. ಬೆಳಿಗ್ಗೆ ಇಲ್ಲೇ ವಾಕ್ಗೆ ಬಂದಿದ್ವಿ, ವಾಕ್ ಬಂದು ಅಲ್ಲಿ ದೇವಸ್ಥಾನ ಎಲ್ಲ ಪಾರ್ವತಿ ದೇವಸ್ಥಾನ ನೋಡಿಕೊಂಡು ವಾಪಸ್ ರೂಮ್ಗೆ ಹೋದ್ವಿ. ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಟಿಫಿನ್ ಮಾಡಿಕೊಂಡು ವಾಪಸ್ ಬಂದಿದ್ವಿ. ಅಂದರೆ ಅದು ಈ ಹಳ್ಳಿಗಿಂತ ಬಂದು ಲೆಫ್ಟ್ ಹೋಗಬೇಕಿತ್ತು ಆ ದೇವಸ್ಥಾನಕ್ಕೆ, ಇದು ಬಂದು ರೈಟ್ ತೊಗೋಬೇಕು. ಸೊ ಇಲ್ಲಿ ದಿ ಗ್ರೇಟ್ ಕ್ಯಾನನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದ ಜಾಗ ಇದು, ಇದು ಎಂಟ್ರೆನ್ಸು. ಈಗ ಬಿಸಿಲು ಜಾಸ್ತಿ ಆಗಿದೆ, ಬೆಳಗ್ಗೆ ಸ್ವಲ್ಪ ಕ್ಲೌಡಿ ಇತ್ತು, ಬಟ್ ಈಗ ಬಿಸಿಲು ಜಾಸ್ತಿ ಆಗಿದೆ.
ಸೊ ಇದನ್ನು ಇಲ್ಲೂ ಅಷ್ಟೊಂದಿಷ್ಟು ಮೋನ್ಯುಮೆಂಟ್ಸ್ ಇದ್ದಾವೆ, ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಗ್ರೇಟ್ ಕ್ಯಾನನ್ ಅಂತ ಹೇಳ್ತಾರೆ ಆಫ್ ಇಂಡಿಯಾ ಅಂದರೆ ಹೆಸರು ಹಂಗೆ ಹೇಳ್ತಾರೆ, ಬನ್ನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಕಿದ್ರಲ್ಲಿ ಏನಿದೆ ಅಂದರೆ ಜುಮ್ಮಾ ಮಾಸ್ಕ್ ಅಂತ ಇದು, ಆಮೇಲೆ ವ್ಯಾನರಿ ಅಂತ ಟೆಂಪಲ್ಲು, ಪೆನ್ನಾ ರಿವರ್ ವ್ಯಾಲಿ ಇದು ನಾನು ಹೇಳಿದ್ದು ಗ್ರೇಟ್ ಕ್ಯಾನನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅದು. ಸೊ ಅದಕ್ಕೆ ಹೋಗೋ ದಾರಿ ಇದು. ಸೊ ಬರ್ತಾ ಇವೆಲ್ಲ ಮಾನ್ಯುಮೆಂಟ್ಸು, ಬರ್ತಾ ನೋಡೋಣ ಫಸ್ಟು, ಅಲ್ಲಿ ನೋಡ್ಕೊಂಡು ಈ ಕಡೆ ವಾಪಸ್ಸು ಬರೋಣ ಅಂತೇಳಿ. ಇದು ಒಂದು ದೊಡ್ಡ ಕಲ್ಯಾಣ ಇದೆ, ಅದೇ ಆಲ್ಮೋಸ್ಟ್ ಎಲ್ಲ ಪಾಳು ಬಿದ್ದಿರೋ ಥರ ಇದ್ದಾವೆ, ಯಾವ ಮೇಂಟೆನೆನ್ಸ್ ಇಲ್ಲ. ಇವಾಗ ಬಿಗ್ ಟ್ಯಾಂಕ್ ಅಂತ ಇದು ಕಲ್ಯಾಣಿ, ದೊಡ್ಡದಾದ ಬೃಹತ್ ಆಕಾರವಾದ ಕಲ್ಯಾಣಿ. ಇಂಡಿಯನ್ ಕ್ಯಾನನ್ ಅಂತ ಹೇಳಿದ್ರೆ ಅದಕ್ಕೆ ಅನ್ಸತ್ತಿದ್ದು ಅದ್ಭುತವಾಗಿದೆ. ಮನೆ ಹತ್ರ ಹೋಗಿ ನೋಡೋಣ. ಇದರಿಂದ ನಾನೊಂದ್ಸಲ ಫ್ರೆಂಡ್ಸ್ ಎಲ್ಲ ಬೈಕ್ ರೈಡ್ ಬಂದಿದ್ವಿ ಇಲ್ಲಿ ಅರೌಂಡ್ 6-7 ಇಯರ್ಸ್ ಬ್ಯಾಕ್. ಅವಾಗೇನಿತ್ತು ಆಲ್ಮೋಸ್ಟ್ ಈಗಲೂ ಹಾಗೆ ಇದೆ, ಏನೋ ಚೇಂಜಸ್ ಆಗಲಿ ಅಥವಾ ಇಂಪ್ರೂವ್ಮೆಂಟ್ಸ್ ಆಗಲಿ ಏನು ಕಾಣಿಸಿಲ್ಲ, ಬಟ್ ರೆಸಾರ್ಟ್ಸ್ಗಳು ಜಾಸ್ತಿ ಆಗಿದ್ದಾವೆ, ವೀಕೆಂಡ್ಸು ಜನ ಬರೋ ಜಾಸ್ತಿ ಆಗಿದೆ. ಬಟ್ ಅಷ್ಟೆಲ್ಲ ಆದ್ರೂ ಇನ್ನು ಇವರು ಅಷ್ಟು ಮೇಂಟೆನೆನ್ಸ್ ಮಾಡಿಲ್ಲ, ಹೇಗಿದ್ದಂಗೆ ಇದೆ. ವಾವ್, ನೀವು ಈ ಥರ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಅಫ್ಕೋರ್ಸ್ ನನಗೆ ಸೆಕೆಂಡ್ ಟೈಮ್, ನಾನು ಫಸ್ಟ್ ಟೈಮ್ ನೋಡೋಕ್ಕಂತ ವಾವ್ ಅನ್ನಿಸ್ತು. ನೀವು ನೋಡಿದ್ರು ಅದೇ ಅಂತೀರಾ, ಎಲ್ಲರೂ ಈ ಥರ ನೋಡಿದ್ರು ಇಂಡಿಯಾದಲ್ಲಿ ಹತ್ರ ಹೋಗಿ ನೋಡುವ. ವಾವ್ ನೋಡಿ, ಬ್ಯೂಟಿಫುಲ್. ಕೆಳಗಡೆ ಇಳಿದು ಹೋಗಿದ್ವಿ, ಇಲ್ಲಿ ಸೈಡ್ ಪೈಪ್ ಲೈನ್ ಇದೆ, ಈ ಪೈಪ್ ಲೈನ್ ಇಂದ ಇಳಿದು ಕೆಳಗಡೆ ಹೋಗಿದ್ವಿ. ಅಲ್ಲಿ ಇಲ್ಲಿಗಲ್ಲು ಈಗ ಹೋಗೋಕ್ಕಾಗಲ್ಲ, ಬಟ್ ಕೆಳಗಡೆ ಹೋದಂತೂ ವ್ಯೂ ಚೆನ್ನಾಗಿದೆ, ತುಂಬ ಗಾಳಿ ಇಲ್ಲಿ, ಬ್ಯೂಟಿಫುಲ್. ಓಹೋ ಗಾಳಿ ಜೋರಿದೆ, ಇಲ್ಲಿ ಟೋಪಿನ ಹಾರೋಗ್ತಾ ಇದೆ, ಡ್ರೋನ್ ಹಾರಿಸೋಣ ಅಂತ ಇದೆ, ಆದರೆ ಸಿಕ್ಕಾಪಡೆ ಕಷ್ಟ. ಮಾಹಿತಿ ಇಲ್ಲ ಇಲ್ಲಿ, ಬರೀ ಒಂದು ಬೋರ್ಡ್ ಹಾಕಿದ್ದಾರೆ, ಬೇರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಸೊ ಜಾಸ್ತಿ ಹೇಳೋಕ್ಕೋಗಲ್ಲ, ನಿಮಗೆ ಲೊಕೇಶನ್ಸನ್ನು ತೋರಿಸ್ತಾ ಹೋಗ್ತೀನಿ ಫೋಟೋ ಅಥವಾ ವೀಡಿಯೋ. ಹಾಂ ಬನ್ನಿ ಹೋಗೋಣ.
ಗೈಸ್ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಕಾಂಡಿಕೋಟ. ನೀವು ನೋಡೋದು ಹೇಗಿದೆ ಅಂತೇಳಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಟ್ ತುಂಬ ಬಿಸಿಲಿದೆ, ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಸೊ ವಾಪಸ್ ರೂಮ್ಗೆ ಬಂದ್ವಿ, ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಆಗ್ತೀವಿ. ಇಲ್ಲಿಂದ ಕದ್ರಿಗೆ ಹೋಗೋಣ ಅಂತ ಇದ್ವಿ. ಕದ್ರಿ ಇಲ್ಲಿಂದ 108 ಕಿಲೋಮೀಟರ್ಸ್ ಇದೆ. ಸೊ ನಮಗೊಂದು 3 hours ಅವ್ರು ಬೇಕಾದ ಮಧ್ಯೆ ಒಂದು ಊಟಕ್ಕೆ ಒಂದು 1.5 hours ಆಗುತ್ತೆ. ಬೈ 3-4 o'clock ಕದ್ರಿ ಅಂತ ಅಂದ್ಕೊಂಡಿದ್ವಿ. ದೇವಸ್ಥಾನ ಓಪನ್ ಆಗೋದು 4 ಗಂಟೆಗೆ, ಆ ಟೈಮ್ಗೆ ಹೋಗೋಣ ಅಂತ. ಬನ್ನಿ ಕದ್ರಿ ದೇವಸ್ಥಾನಕ್ಕೆ ಹೋಗೋಣ. ಗಾಯ್ಸ್ ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಬಟ್ ಇಲ್ಲಿ ನಾವಂತ ಹೇಳ್ದಂಗೆ 4 ಗಂಟೆ ಅಂತ ಅಂದ್ಕೊಂಡಿದ್ದು, ಗೂಗಲ್ 4 ಗಂಟೆಗೆ ಓಪನ್ ಅಂತ, ಬಟ್ 5 ಗಂಟೆ ಅಂತೆ. ಸೊ ನಾವು 2:30 ಆಯಿತು, 5 ಗಂಟೆವರೆಗೂ ಕಷ್ಟ ಆಗುತ್ತೆ ಕಾಯೋದು. ಬಟ್ ದೇವ್ರ ದರ್ಶನ ಸಿಗಲಿಲ್ಲ, ಪ್ರಸಾದ ಸಿಕ್ತು, ಮತ್ತೆ ದಾಸೋಹ ಆಯಿತು. ಸೊ ಪ್ರಸಾದ ತೊಗೊಂಡ್ವಿ. ಸೊ ಇಲ್ಲಿಂದ ನಾವು ಬ್ಯಾಂಗ್ಳೂರ್ ಹೊರಡಬೇಕು. ಬಟ್ ಇನ್ನೂ ಟೈಮ್ ಇರೋದ್ರಿಂದ ಈಶಾ ಫೌಂಡೇಶನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಈಶಾ ಫೌಂಡೇಶನ್ ಹೋಗೋಣ. ಗುಡ್ ಮಾರ್ನಿಂಗ್. ಸಾರಿ, ನಾನು ಹೇಳಿದ್ದೆ ಈಶಾ ಫೌಂಡೇಶನ್ಗೆ ಹೋಗ್ತೀವಿ ಅಂತ ಕದ್ರಿಯಿಂದ, ಬಟ್ ಹೋಗೋಕ್ಕಾಗಲಿಲ್ಲ, ಯಾವುದೋ ಎಮರ್ಜೆನ್ಸಿ ಫೋನ್ ಬಂತು, ಹೀಗಾಗಿ ನಾನು ಬೆಂಗಳೂರಿಗೆ ಬರಬೇಕಾಯಿತು. ಸೊ ಮುಂದಿನ ಸಲ ಆ ಕಡೆ ಹೋದಾಗ ಅದನ್ನ ಕವರ್ ಮಾಡ್ತೀನಿ. ಸೊ ಹೇಗನ್ನಿಸ್ತು ಈ ಟೆಂಪಲ್ ರನ್? ಶ್ರೀಶೈಲ ಆಗ್ಬೋದು, ಮಹಾನಂದಿ ಆಗ್ಬೋದು, ಅಹೋಬಲ ಆಗ್ಬೋದು, ಯಾಗಂಟಿ, ಸೊ ಒಳ್ಳೊಳ್ಳೆ ದೇವಸ್ಥಾನಗಳಿದ್ದು, ಭಾಳ ಪುರಾತನ ದೇವಸ್ಥಾನ ಮತ್ತು ಒಂದು ತುಂಬ ಪವರ್ಫುಲ್ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಅದು ಮಾಡೋದು ನಮ್ಮ ಸ್ಫೂರ್ತಿ. ಸೊ ಈ ದೇವಸ್ಥಾನಕ್ಕೆ ನೀವು ಹೋಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು ಅಂತ. ಸೊ ನೆಕ್ಸ್ಟ್ ಎಪಿಸೋಡ್ ಏನು ಅಂತ ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಆರೋಗ್ಯವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.